ಅಭಿಷೇಕ ಮಾಡಿದಳು ಗೌರಿ ತ್ರಿಲೋಕ ಸಂಚಾರಿಗೆ ಧುಂ ತತ್ತಕ ಚಂಡುಕ ಝುಂ ತುಂಕ ರುಂ ಗೆದ್ಧಿಂ ಗುಗುಂ ತತಕ ಚಂಡುಕ ಝಂ ತತ ರುಂ ತಗೆದ್ಧಿಂ ಧಿಮಿ ತಕ ಗುಂ ತತ್ತ ಧುಂ ಝುಣು ತಕ ನುಂ ತತ್ತ ಝಂ ಧಿಮಿ ತಕ ತಗುಂ ತತ್ತುಂ ಅಮ್ಮನಾಗುವುದೆಂದರೆ ಹೀಗೆ ಎಲ್ಲರಿಗೂ ನಮಸ್ಕಾರ. ವಿಶೇಷವಾದಂತಹ ನೃತ್ಯ ಪ್ರಸ್ತುತಿ ಕಾವ್ಯ ಕನ್ನಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಈ ಕಾವ್ಯ ಕನ್ನಿಕಾ ಅನ್ನುವಂತಹ ಒಂದು ವಿಶೇಷವಾದಂತಹ ಪ್ರಯತ್ನದಲ್ಲಿ ಹೆಣ್ಣು ಗಂಡಿಗೂ ಯಾವುದೇ ಅಸಮಾನಗಳಿಲ್ಲ, ಇಬ್ಬರು ಸಮಾನರು ಅನ್ನುವಂಥ ವಿಚಾರಧಾರೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಕೃತಿಯಲ್ಲಿ ಹೆಣ್ಣು ಗಂಡಿನ ಮಧ್ಯೆ ಯಾವುದೇ ಭೇದ ಭಾವಗಳಿಲ್ಲ, ಅವರಿಬ್ಬರೂ ಸರಿಸಮಾನರು. ಈ ಒಂದು ವಿಚಾರಧಾರೆಯನ್ನು ಇಂದು ನೃತ್ಯದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕನ್ನಡದ ಕವಿತ್ರಿಯರ ರಚನೆಗಳನ್ನು ಆಧರಿಸಿ ಮಹಿಳಾ ಸಂವೇದನೆಯನ್ನು ನಿಮ್ಮ ಮುಂದೆ ಇಡುವಂತಹ ಈ ಪ್ರಯತ್ನ ಕಾವ್ಯ ಕನ್ನಿಕಾ. ಇದರಲ್ಲಿ ಮೊದಲನೇದಾಗಿ ಕನ್ನಡದ ಪ್ರಪ್ರಥಮ ಕವಿತ್ರಿ ವಚನಕಾರ್ತಿ ಅಕ್ಕ ಮಹಾದೇವಿಯವರ ವಚನವನ್ನು ನೋಡೋಣ. ಅಕ್ಕ ಮಹಾದೇವಿಯವರು ಬರೀತಾರೆ, ಹೆಣ್ಣು ಹೆಣ್ಣಾದರೆ ಗಂಡಿನ ಸೂತಕ, ಅಂದರೆ ಹೆಣ್ಣು ಗಂಡುಗಳ ಮಧ್ಯೆ ಯಾವುದೇ ಭೇದ ಭಾವವಿಲ್ಲ, ಪ್ರಕೃತಿಯ ದೃಷ್ಟಿಯಲ್ಲಿ ಅವರಿಬ್ಬರೂ ಸರಿಸಮಾನರು. ಈ ಒಂದು ವಿಚಾರಧಾರೆಯನ್ನು ನೃತ್ಯದ ಮೂಲಕ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಬನ್ನಿ ನೋಡೋಣ. ತಕ ಜನಂ ತತಕ ಜನು
ಪ್ರಸಿದ್ಧ ಕವಿಯತ್ರಿ ವೈದೇಹಿಯವರು. ಅವರು ಮಹಿಳೆಯರನ್ನು ನೋಡುವಂತಹ ದೃಷ್ಟಿಯೇ ಬೇರೆ. ಶಿವ ಲೋಕ ಸಂಚಾರಿ, ಇಡೀ ಮೂರು ಲೋಕವನ್ನು ಸಂಚಾರ ಮಾಡ್ತಾ ಇರ್ತಾನೆ. ಶಿವನನ್ನು ಸಂಭಾಳಿಸೋದು ಒಂದು ಸುಲಭದ ಕೆಲಸ ಅಲ್ಲ. ಶಿವನ ತಲೆಯ ಮೇಲೆ ಗಂಗೆ ಇದ್ದಾಳೆ, ಅಂದರೆ ಪಾರ್ವತಿಗೆ ಮತ್ತೊಬ್ಬಳು ಸವತಿ, ಇದನ್ನೂ ಸಹ ಪಾರ್ವತಿ ಸಹಿಸಿಕೊಳ್ತಾಳೆ, ಶಿವನನ್ನು ಸಂಭಾಳಿಸ್ತಾಳೆ. ಈ ಒಂದು ರೂಪವನ್ನು ವೈದೇಹಿಯವರು ವಿಶಿಷ್ಟವಾಗಿ ತಮ್ಮ ಬರಹದಲ್ಲಿ, ತಮ್ಮ ಕವಿತೆಯಲ್ಲಿ ಅತ್ಯಂತ ಸುಂದರವಾಗಿ ಬರೆದಿದ್ದಾರೆ. ಬನ್ನಿ, ಇದನ್ನ ನೃತ್ಯದ ರೂಪದಲ್ಲಿ ಈಗ ನಾವು ನೋಡೋಣ. ಮುಗಾಲು ಮನೆಯಲ್ಲಿ ಮೂಗಣ್ಣಿನ
ಎದೆಯೋತ್ತಿ ಮೂ ಜಗದಲ್ಲೋಡಾಡಿ ಎಂತೂ ದಣಿದ ಒಬ್ಬಾದ ಎಂಬನೆ ತುದಿಯಿಂದ ಧೂಳ ನೆತ್ತಿ ಯಾರ ಮನೆ ಬೀದಿಯದು ಪತ್ತೆ ಹಚ್ಚಿ ನಗುವ ನಟರಾಜನನು ಕರೆವಳೋ ಸ್ನಾನಕ್ಕೆ ದುಃಖ ಹತ್ತಿಕ್ಕೆ ಮುಗೀತೆ ಬೇಟೆ ಪ್ರಶ್ನೆ ಚುಚ್ಚಿ ಇದೋ ಈ ತಂಬಿಗೆ ನೀರು ಗಂಗೆ ಅವತಾರಕ್ಕೆ ಇದೋ ಈಗೋ ಆ ಮಣಿಕರ್ಣಿಕೆಗೆ ನಿಂದನ ನೆನಪಿಗೆ ಒಂದೊಂದು ಬಿಂದಿಗೆ ನೀರು ಕಡೆಗದಿಗೋ ನಿನ್ನ ಅನುದಿನದ ಬಡಕನಲ್ಲು ಎಂದಾಗ ನೀರೊಳಗೆ ಗೌರಿ ಕಂಬನಿ ಬಿಂದು ಮಿಸಕ್ಕನೆ ಬೆರೆತು ಬಿಸಿಯಾಗಲು ಅಯ್ಯೋ ಎಂದ ಶಿವ ಬೆವರಿ ನನ್ನನ್ನೇನೆಂದುಕೊಂಡೆ ನಿನ್ನ ಬಿಟ್ಟರೆ ಶುದ್ಧ ಬೈರಾಗಿ ಈ ಮಾತಿಗೆ ಶಿವನೇ ನಾನೆಷ್ಟನೆಯ ನಾರಿ ಈ ಮಾತಿಗೆ ಶಿವನೇ ನಾನಷ್ಟನೆಯ ನಾರಿ ಎನ್ನುತ್ತ ಮೃದು ಚಿಗುಟಿ ಮೀಸುವಳು ನಮ್ಮ ಗೌರಿ ಎನ್ನುತ್ತ ಮೃದು ಚಿಗುಟಿ ಮೀಸುವಳು ನಮ್ಮ ಗೌರಿ ಶಿವನಿತ್ತು ಶಿವನಿಲ್ಲದಂಥ ಚೋದ್ಯಗಳೆಲ್ಲ ಹೊಸದೇನು ಶಿವಕಾವೆಗೆ ಮಿಸುಕಾಡದೆ ಕುಳಿತು ತಲ್ಲಣವ ತಡೆಯುವ ಆರ್ದ್ರ ಗರ್ಭದ ಹುಡುಗಿ ನಮ್ಮ ಗೌರಿ ಆರ್ದ್ರ ಗರ್ಭದ ಹುಡುಗಿ ನಮ್ಮ ಗೌರಿ ಕನ್ನಡದ ಸುಪ್ರಸಿದ್ಧ ಮಹಿಳಾ ಸಂವೇದನೆಗಳನ್ನು ಅತ್ಯಂತ ಸುಂದರವಾಗಿ ಬರೆಯಬಲ್ಲಂತಹ ಕವಿಯಿತ್ರಿ ಪ್ರತಿಭಾ ನಂದಕುಮಾರ್ ಅವರು. ಅಡುಗೆ ಮಾಡುವುದು ಎಂದರೆ ಅನ್ನುವಂಥ ಒಂದು ಸುಂದರವಾದಂತಹ ಕವಿತೆಯನ್ನು ಬರೆದಿದ್ದಾರೆ. ಅಡುಗೆ ಮಾಡುವುದು ಅಂದರೆ ಸುಲಭದ ಕೆಲಸ ಅಲ್ಲ. ಕುಟ್ಟುವುದು, ಬೀಸುವುದು, ಅರೆಯುವುದು, ರುಬ್ಬುವುದು, ಬೇಯಿಸುವುದು, ಈ ಎಲ್ಲ ಪ್ರಕ್ರಿಯೆಗಳ ನಂತರವೇ ಒಂದು ರುಚಿಕಟ್ಟಾದಂತಹ ಅಡುಗೆ ಸಿದ್ಧ ಆಗುತ್ತೆ. ಅದನ್ನು ಗಂಡನಿಗೆ ಬಡಿಸುವುದು, ಮಕ್ಕಳಿಗೆ ಬಡಿಸುವುದು, ಇವೆಲ್ಲ ಸುಲಭದ ಕೆಲಸ ಅಲ್ಲ. ಇನ್ನು ಮತ್ತೊಬ್ಬ ಕವಿಯಿತ್ರಿ ರೂಪಾ ಹಾಸನ ಅವರು ಅಮ್ಮನಾಗುವುದೆಂದರೆ ಅನ್ನುವಂತಹ ಮಹಿಳಾ ಸಂವೇದನೆಯ ಅತ್ಯಂತ ಸುಂದರವಾದಂತಹ ಕವಿತೆಯನ್ನು ಬರೆದಿದ್ದಾರೆ. ಅಮ್ಮನಾಗುವುದು ಎಂದರೆ ಸುಲಭದ ಕೆಲಸವಲ್ಲ. ಅದು ಕೇವಲ ಮಗುವಿಗೆ ಜನ್ಮ ಕೊಡುವಂಥ ಪ್ರಕ್ರಿಯೆ ಅಲ್ಲ. ಇಡೀ ಜೀವನ ಮಗುವನ್ನು ಪಾಲಿಸುವುದು, ಪೋಷಿಸುವುದು. ಅಡುಗೆ ಮಾಡುವುದು ಅಂದರೆ ಅದು ಸುಲಭದ ಕೆಲಸವಲ್ಲ, ಅದರಲ್ಲೂ ಒಂದು ದೊಡ್ಡ ಪ್ರಕ್ರಿಯೆ ಇದ್ದೇ ಇರುತ್ತೆ. ಕವಿತ್ರಿ ಪ್ರತಿಭಾ ನಂದಕುಮಾರ್ ಅವರು ಹಾಗೆ ರೂಪಾ ಹಾಸನವರು ಈ ಒಂದು ಪದ್ಯಗಳನ್ನು, ಕವಿತೆಗಳನ್ನು ಏನು ಬರೆದಿದ್ದಾರೆ ಅದನ್ನು ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೆಣ್ಣಿನ ಮಹತ್ವವನ್ನು ನಾವೆಲ್ಲ ಅರಿಯಬೇಕು. ಈ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಭೇದ ಭಾವಗಳಿರಬಾರದು. ಇಬ್ಬರು ಸರಿಸಮಾನರು, ಹೌದಲ್ಲವೇ? ಇಷ್ಟ ನನಗೆ
ಬಹಳ ಇಷ್ಟ ನನಗೆ ಹೊರದಾರಿ ಅದು ನನ್ನೆಲ್ಲ ಆಕ್ರೋಶಗಳಿಗೆ ಹೊರದಾರಿ ಅದು ನನ್ನೆಲ್ಲ ಆಕ್ರೋಶಗಳಿಗೆ ತೊಳೆದು ಸಿಪ್ಪೆ ಸುಲಿದು ಕತ್ತರಿಸಿ ಜಜ್ಜಿ ರುಚಿ ರುಚಿ ಅಂತ ತಿನ್ನುತ್ತಾರೆ ಅಡುಗೆ ಮಾಡುವುದೆಂದರೆ ಬಹಳ ಇಷ್ಟ ನನಗೆ ಗಮನವೀಯದೇವು
ಗಾಡಿ ಸರಿಯಾಗಿ ಹೋಗಬೇಕು ಅಂತಂದರೆ ಅದರಲ್ಲಿರುವಂಥ ಚಕ್ರಗಳು ಜೊತೆ ಜೊತೆಯಾಗಿ ಹೋಗಬೇಕು. ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅನ್ನೋ ಹಾಗೆ ಆಗಲೇಬಾರ್ದಲ್ವ? ಇಬ್ಬರು ಸಮಸಮವಾಗಿ ಆ ಬಂಡಿಯನ್ನು ಎಳೆದಾಗ ಜೀವನದಲ್ಲಿ ಸಾರ್ಥಕತೆ ಇರ್ತದೆ, ಸುಖ ಶಾಂತಿ ಸಮೃದ್ಧಿ ಇರುತ್ತೆ. ಇದರಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವಗಳಿರಲ್ಲ, ಇಬ್ಬರು ಸರಿಸಮಾನರು. ಅಮ್ಮನಾಸರೇ ತಾರುಣ್ಯದಲ್ಲಿ ಮಡದಿಯ
ಸರಿ ಮುದಿ ತಂದೆಗೆ ಮಗಳ ಸರಿ ಬೇಡವೇನೆ ಕೇಳಿ ಸಖಿ ಹೆಣ್ಣು ಗಂಡಿಗಾಸರೆ ಗಂಡು ಹೆಣ್ಣಿಗಾಸರೆ ಎಲ್ಲರಿಗೂ